ಎಲ್ಲರಿಗೂ ಶಿವಶಕ್ತಿ ಕಲಾ ಕೇಂದ್ರದಿಂದ ಸುಸ್ವಾಗತ. ನಾವು ಈಗೊಂದು ಹೊಸ ಅಭಿಯಾನ, ಈ 761 ಮಹಾಸಂಚಿಕೆಯನ್ನು, ಶ್ರೀ ಮಹಾವಿಷ್ಣು ವಿಶೇಷ ಪಾರ್ಟ್ 12, ಕರೆಕ್ಟಾಗಿ ಒಂದು ಡಜನ್ ಆಗಿದೆ. ಈ ಮಧ್ಯದಲ್ಲಿ ಒಂದು ಹೊಸ ವಿಚಾರ, ಕಳೆದ ವಾರ ಮಾಡಿದ ಹಾಗೆ ಡಾಕ್ಟರ್ HS ವೆಂಕಟೇಶ್ ಸೈಕಿಯಾಟ್ರಿಸ್ಟ್ಗೆ ಒಂದು ಸಂದರ್ಶನ ಮಾಡಿದ ರೀತಿಯಲ್ಲೇ ಶ್ರೀಮತಿ ಲಲಿತಾ ಪ್ರಸಾದ್ ಅನ್ನೋರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ MA ಇನ್ ಮ್ಯೂಸಿಕ್, ಅದಕ್ಕೆ ಒಂದು ಪ್ರೋಗ್ರಾಮ್ನ ಅವ್ರಿಗೆ ಅವರ ಅಲ್ಲಿಯ ಚೀಫ್ ಗೈಡ್ ಆದಂಥ ಡಾಕ್ಟರ್ ಹಂಸಿನಿ ನಾಗೇಂದ್ರರವರು ನನ್ನ ಹತ್ರ ಹೋಗಿ ಇಂಟರ್ವ್ಯೂ ಮಾಡ್ಕೊಂಬನ್ನಿ, ಅದು ಪರ್ಟಿಕ್ಯುಲರ್ಲಿ ಅಬೌಟ್ ವೀಣಾ ವೆಂಕಟಗಿರಿಯಪ್ಪನವ್ರ ಬಗ್ಗೆ. ಅದು ಆಕೆ ಲಲಿತಾ ಪ್ರಸಾದ್ ಅವರು ನನ್ನ 761 ಮಹಾಸಂಚಿಕೆಗಳನ್ನು ಕೆಲವನ್ನು ನೋಡಿ, ಅದರಲ್ಲೂ ಬಹಳ ವಿಶೇಷವಾಗಿ ವೀಣಾ ವೆಂಕಟಗಿರಿಯಪ್ಪನವ್ರ ಬಗ್ಗೆ ಮಾಡಿರೋದನ್ನು ಅವರು ವೀಕ್ಷಿಸಿ ಅವರ ಮೇಡಮ್ಗೂ ಹೇಳಿ, ಅದೇ ದಿವಸ ಈಗ ಒಂದು ತಿಂಗಳ ಹಿಂದೆ ಅದನ್ನು ವೀಕ್ಷಿಸಿ ನನಗೆ ಟೆಲಿಫೋನ್ ಮಾಡಿದ್ರು. ಅಷ್ಟೇ ಪರಿಚಯ ನನಗೆ. ಟೆಲಿಫೋನ್ ಮಾಡಿ, ಸರ್ ನಾನು ನಿಮ್ಮ ವೀಣಾ ವೆಂಕಟಗಿರಿಯಪ್ಪನವ್ರ ಬಗ್ಗೆ ನೀವು ಮಾತಾಡಿದ್ದನ್ನು ಕೇಳಿದ್ದೀನಿ, ನಾನು ಬಹಳ ಬ್ಯುಸಿ ಇರೋದು ಆಕೆಗೂ ಗೊತ್ತಿರೋದ್ರಿಂದ, ಅವರ ಮೇಡಮ್ಗೂ ಗೊತ್ತಿರೋದ್ರಿಂದ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಬೇಕು, ನಿಮ್ಮನ್ನು ಮಾತಾಡಿ ಭೇಟಿ ಮಾಡಿ, ನಮ್ಮ ಮೇಡಮ್ ಹೇಳಿದರೆ ಪರ್ಸನಲ್ಲಾಗಿ ಅವರನ್ನು ಸಂದರ್ಶನ ಮಾಡಿ ವೆಂಕಟಗಿರಿಯಪ್ಪನವ್ರ ಬಗ್ಗೆ ತಿಳ್ಕೊಳ್ಳಿ, ಬರೀ ಈ ಯೂಟ್ಯೂಬ್ನಲ್ಲಿ ಏನು ಅಪ್ಲೋಡ್ ಆಗಿದೆಯೋ ಅದಕ್ಕಿಂತ ನೇರವಾಗಿ ಅವರನ್ನು ಸಂದರ್ಶನ ಮಾಡಿ ತಿಳ್ಕೊಳ್ಳಿ ಅಂತ. ಒಂದು ತಿಂಗಳಿಂದ ಅವರು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು, ನಾನು ಕ್ಯಾಲೆಂಡ್ರಲ್ಲಿ ಗುರುತು ಹಾಕ್ಕೊಂಡಿದ್ದೆ. ಇನ್ನು ಬೇರೆ ಬೇರೆ ಕಾರ್ಯ ಜಾಸ್ತಿ ಆಗಿಬಿಟ್ಟಿದ್ದರಿಂದ ಸುಮಾರು ಜನ ಇದಕ್ಕೆ ಒಂದು ಬೇಡಿಕೆ ಇಟ್ಕೊಂಡಿರೋದ್ರಿಂದ ನಿನ್ನೆ ದಿವಸ ಅವ್ರು ಗ್ಯಾಪ್ಸಿದ್ರು. ಸರ್ ನಾನು ಯಾವಾಗ ಬರೋಣ, ನಾನು ಮೈಸೂರಿಗೆ ಬರ್ತಾ ಇದ್ದೀನಿ, ಕಾಲೇಜಿಗೂ ರಜೆ ಹಾಕ್ಬಿಟ್ಟು ಯಾವಾಗ ನೀವು ಹೇಳಿದ್ರೆ ಅವಾಗ ಬರ್ತೀನಿ ಅಂತ ಆಕೆ ನಿನ್ನೆ ಸುಮಾರು 6 ಗಂಟೆ ನನಗೆ ಫೋನ್ ಮಾಡಿ ಹೇಳಿದ್ರು. ಸರಿ ಕಣಮ್ಮ ನೀವು ಅಂದ್ಬಿಟ್ಟು ನಾನು ಕ್ಯಾಲೆಂಡರ್ ನೋಡಿ, ಇವತ್ತು ಬೆಳಗ್ಗೆ 2 ಅಭಿಯಾನ ಆಗಿತ್ತು ಇದೇ ಮಹಾವಿಷ್ಣು ವಿಶೇಷ ಅವ್ರಿಗೆ. ಹೇಗಿದ್ರು ಅವು ವೀಣಾ ವೆಂಕಟಗಿರಿಯಪ್ಪನವರು, ಅವ್ರ ಬಗ್ಗೆ ನಾನು ಆಗಲೇ ಒಂದು ಸಂಚಿಕೆನಲ್ಲಿ, ಅದು ನನಗೆ ಸಂಚಿಕೆ ನಂಬರ್ ಮರ್ತೋಗ್ಬಿಟ್ಟಿದೆ, ಇಲ್ಲೆಲ್ಲೋ ಗುರುತಾಕೊಂಡಿದ್ದೀನಿ, ಅದು ನೋಡ್ತೀನಿ ಅದು. ಹಾಂ, ಆ ಸಂಚಿಕೆ ನಂಬರ್ ಕೂಡ ಅಲ್ಲಿ ನಾನು ಅವ್ರ ವಿಚಾರವಾಗಿ ಬಗ್ಗೆ ಮಾತ್ರ ಹೇಳಿದ್ದೀನಿ. ನಾನು ಸಂಚಿಕೆ ನಂಬರು 179 ಸಂಚಿಕೆ ಇದು, 179 ನಂಬರ್ ಕೊಟ್ಟಿದ್ದೀನಿ. ಅಲ್ಲಿ ವೀಣಾ ವೆಂಕಟಗಿರಿಯಪ್ಪನವ್ರ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದೀನಿ. ಅದೇ ರೀತಿ 114 ಒಂದು ಸಂಚಿಕೆಯಲ್ಲಿ ನಮ್ಮ ವಿಜಯಪ್ರಕಾಶ್ RP, ನಮ್ಮ ಮೈಸೂರಿನ ಗಾಯಕ, ಸುಪ್ರಸಿದ್ಧ ಗಾಯಕ ವರ್ಲ್ಡ್ ವೈಡ್, ಅವ್ರ ಬಗ್ಗೆ ಇವರ ಮೇಡಮ್ಮು ಶ್ರೀಮತಿ ಸ್ವಲ್ಪ ಜೋರ ಹೇಳಮ್ಮ ಲಲಿತಾ ಪ್ರಸಾದ್ ಅಲ್ಲ ನಿಮ್ ಸರಿ, ನಿಮ್ಮ ಮೇಡಮ್ ಹೆಸರು ಡಾಕ್ಟರ್ ಹಂಸಿನಿ ನಾಗೇಂದ್ರ. ಅವರೆಲ್ಲ ಈಗ 25-30 ವರ್ಷಗಳ ಹಿಂದೆ ನಾನು ಮೈಸೂರಿನಲ್ಲಿ ಗಾನಭಾರತಿನಲ್ಲಿ ರಾಗತಾನ ಪಲ್ವಿ ಅಂತ ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡಬೇಕಾಯಿತು ಲಲಿತಾ ಕಲಾ ಅಕಾಡೆಮಿ ವತಿಯಿಂದ. ಆಗ 12 ಗಾಯಕಿಯರು ಮತ್ತು ಜೊತೆಗೆ ವಾದಕರು ಎಲ್ಲ ಇದ್ದರು. ಅವರೆಲ್ಲ ಇನ್ನೂ ಆಗ್ತಾನೆ ಮಾಸ್ಟರ್ ಡಿಗ್ರೀಸು ಎಲ್ಲ ಮಾಡಿಕೊಂಡು ರಾಗತಾನ ಪಲ್ವಿ ಕಾಂಪಿಟೇಷನ್ಗೆ ಬಂದಿದ್ದರು. ನಾನಾಗ RTP ಕಂಡಕ್ಟ್ ಮಾಡಿದೆ. ಆ ಸಂದರ್ಭದಲ್ಲಿ ಆಕೆ ಹಂಸಿನಿ ನಾಗೇಂದ್ರ ಅವರು ಬಂದು ಹಾಡುಬಿಟ್ಟು ಹೋದರು. ಈಗ ಅಲ್ಲಿರೋರು ಎಲ್ಲರೂ ಕೂಡ ಪ್ರಸಿದ್ಧರಾಗಿದ್ದಾರೆ. ಆಗ 25 ವರ್ಷ ಅವರವರ ಕ್ಷೇತ್ರದಲ್ಲಿ ತುಂಬ ಪ್ರಸಿದ್ಧಿ ಹೊಂದಿರತಕ್ಕಂಥ ಮಹಿಳೆಯರು ಮತ್ತು ಮಹನೀಯರು ಎಲ್ಲ ಇದ್ದಾರೆ. ಯಾಕೆ ನಾನು ಈ ಹಿನ್ನೆಲೆ ಹೇಳ್ತೀನಿ, ಇದನ್ನು ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಶ್ರುತಿನಲ್ಲಿ ಅದರ ವಿವರ ಪೂರ್ತಿ ಇದೆ. ಅದನ್ನು ಕೂಡ ನಾನು ಆ 179 ಸಂಚಿಕೆಯಲ್ಲಿ ಅದನ್ನು ಒರಿಜಿನಲ್ನೇ ತೋರಿಸಿ ಮಾಡಿದ್ದೀನಿ. ಇದು ಇಷ್ಟು ಹಿನ್ನೆಲೆ ಮೂಲಕ ಹಂಸಿನಿ ನಾಗೇಂದ್ರ ಅವರು ಕೂಡ ಒಳ್ಳೆ ಗಾಯಕಿ, ಆಕೆ ಡಾಕ್ಟರೇಟ್ ಮಾಡಿದ್ದಾರೆ, ಸುಮಾರು ಜನಕ್ಕೆ ಗೈಡ್ ಮಾಡ್ತಾ ಇದ್ದಾರೆ. ಅವರ ಗೈಡೆನ್ಸ್ನಲ್ಲಿ ಇವರು ಈ ಹಿನ್ನೆಲೆಯಿಂದ ನೇರವಾಗಿ ಯಾಕೆ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ, ಅದು ವೀಣಾ ವೆಂಕಟಗಿರಿಯಪ್ಪನವ್ರ ಬಗ್ಗೆ ಅವ್ರು ಮಾಡ್ತಾ ಇರೋದ್ರಿಂದ ನನ್ನ ಈ ಪುಸ್ತಕಗಳೊಂದು ಸಂಗೀತ ನೃತ್ಯ ವಾಗ್ಯ ದರ್ಶನ ಅನ್ನೋದು ಅವರು ಅದನ್ನು ತೊಗೊಂಡಿದ್ದಾರೆ. ಅದನ್ನು ತೊಗೊಂಡಿದ್ದಾರೆ ಅಂದರೆ ಇಲ್ಲಿಂದ ತೊಗೊಂಡಿಲ್ಲ, ಅದನ್ನು ಅವರು ಅದಕ್ಕೆ ಏನು ಬೆಲೆ ಇದೆಯೋ ಅದನ್ನು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇದಲ್ಲಿ ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಬೇರೆಯವ್ರಿಗೂ ಅನುಕೂಲ ಆಗಲಿ ಅಂತ. ಪಾಪ ಈ ಪುಸ್ತಕ ಎಲ್ಲೂ ಹೊರಗಡೆ ಜಾಸ್ತಿ ಸಿಗ್ತಾ ಇಲ್ಲ. ಇದಲ್ಲದೇ ನವರತ್ನಸ್ ಆಫ್ ಮೈಸೂರು ಪ್ಯಾಲೇಸ್ ಅಂತ ಈ ಪುಸ್ತಕ ಕೂಡ ಇದು Amazon.com ಅಪ್ಲೋಡ್ ಆಗಿದೆ. ಜೊತೆಗೆ ಪೇಪರ್ ಬ್ಯಾಕ್ ಪುಸ್ತಕ ಸಿಗುತ್ತೆ, ಆದರೆ ಪೇಪರ್ ಬ್ಯಾಕ್ ಪುಸ್ತಕ ಇಲ್ಲಿ ಸಿಗೋದಿಲ್ಲ.
ಅಲ್ಲೇ ಅಮೇರಿಕಾದಲ್ಲೇ ಯಾರು ಇದ್ದರೆ ಅವರೇ ಪರ್ಚೇಸ್ ಮಾಡಬೇಕು. ನನಗೂ ಸಿಕ್ಕಲಿಲ್ಲ ಆ್ಯಸ್ ಆ್ಯನ್ ಆಥರ್. ನನಗೆ ಒಬ್ಬರು ರಾಜೇಶ್ವರಿ ರಾಮಚಂದ್ರನ್ ಅನ್ನೋರು ಇದಕ್ಕೋಸ್ಕರವಾಗಿ 7 ಪುಸ್ತಕ ನಂದು ಪೇಪರ್ ಬ್ಯಾಕಿದೆ ಅಷ್ಟನ್ನು ಅವರು ಅಲ್ಲಿ ಡಾಲರಲ್ಲಿ ಪರ್ಚೇಸ್ ಮಾಡಿ ಆತರ್ಗೇನೆ ಮನೆಗೆ ಬಂದು ತಂದುಕೊಟ್ಬಿಟ್ಟದು ಅದು ಈ ಪುಸ್ತಕ. ಸೊ ಅದರಿಂದ ಇದು ಅಲ್ಲೇ ಕೊಂಡ್ಕೋಬೇಕು ಅಥವಾ ಈ ಬುಕ್ನಲ್ಲಿ amazon.com ವಿ ನಂಜುಂಡಸ್ವಾಮಿ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೋಬೋದು ಈ ಬುಕ್ನಲ್ಲಿ ಇದು. ಆಮೇಲೆ ಇದರಲ್ಲೂ ಕೂಡ ವೀಣೆ ವೆಂಕಟಗಿರಿಯಪ್ಪನವ್ರ ಬಗ್ಗೆ ಇದೆ. ಈ ನವರತ್ನದಲ್ಲಿ ಎಂ ಮಹಾರಾಜರದ್ದು, ಆಮೇಲೆ ಪದಕಕ್ಕೆ ಒಂದು ಡಾಲರ್ ಹಾಕಿರೋದು ನಮ್ಮ ಎಮ್ ಎಸ್ ಅಮ್ಮ ಅವರಿದ್ದಾರೆ. ಆ ದೃಷ್ಟಿಯಿಂದ ಇದೊಂದು ವಿಶೇಷವಾದ ಪುಸ್ತಕ, ಇಂಗ್ಲೀಷಲ್ಲಿದೆ. ಇದಲ್ಲದೆ ಇಂಗ್ಲೀಷ್ ಕ್ವಿಜ್ ಇದನ್ನು ಅಷ್ಟೇ, ಇದು ಎರಡನೇ ಆವೃತ್ತಿ ಆಗಿದೆ. ಇದಕ್ಕೆ ಡಾಕ್ಟರ್ ಎಂ ಬಾಲಮುರುಳಿಕೃಷ್ಣ ಅವರು ಮತ್ತು ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರು ಪ್ರಿಫೇಸ್ ಬರೆದಿದ್ದಾರೆ. ಇದನ್ನು ಎಲ್ಲರೂ ಕೂಡ ಬೇರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು, ವಾಜಪೇಯಿ ಅವರು ಅದೆಲ್ಲ ಇದು ರಿಸೀವ್ ಮಾಡಿದ್ದಾರೆ. ಚೆನ್ನೈನಲ್ಲಿ 2 ಸತಿ ಇದು ರಿಲೀಸ್ ಆಗಿದೆ. ಇದು ಆ ಪುಸ್ತಕ ಇದಕ್ಕೆ ಸಂಬಂಧಪಟ್ಟ. ಇದರಲ್ಲೂ ಕೂಡ ವೀಣಾ ವೆಂಕಟಗಿರಿಯಪ್ಪನವರು. ಎಲ್ಲಕ್ಕೂ ನಮ್ಮ ಫೋಕಸ್ ಏನು ಅಂದರೆ ವೀಣಾ ವೆಂಕಟಗಿರಿಯಪ್ಪನವರು. ಅದರಲ್ಲಿ ಅನುಗೊಂದು ವಿಶೇಷತೆ ಏನು ಅಂದರೆ ವೀಣಾ ವೆಂಕಟಗಿರಿಯಪ್ಪನವ್ರ ಬಗ್ಗೆ ಈಕೆ ನಾನು ಬಂದು ನಿಮ್ಮನ್ನು ಪ್ರಶ್ನಿಸಿ ಸ್ವಲ್ಪ ನಿಮ್ಮಿಂದ ನೇರವಾಗಿ ಉತ್ತರ ಪಡಿಬೇಕು ಅಂದಾಗ ನನ್ನ ಒಂದು ವಿಶೇಷತೆ ಏನಪ್ಪ ಅಂದರೆ ನನಗೆ ನನ್ನ ಗುರುಗಳ ಗುರುಗಳು ಹಾಗೂ ನನ್ನ ಬಂಧುಗಳು ವೀಣಾ ವೆಂಕಟಗಿರಿಯಪ್ಪನವ್ರ ಬಗ್ಗೆ ನಾನು ಅದರಲ್ಲಿ ಲೈವ್ ಫಿಸು ಮಾಡಿದ್ದೀನಿ ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಮೈಸೂರು ವಾಗ್ಗಾಯಕಾರರು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಅದನ್ನು ಒಂದು ಕ್ವಿಸ್ ಫಾರ್ಮೆಟಲ್ಲಿ ಈಗ ಆಕೆ ಅದನ್ನೇ ಇಟ್ಕೊಂಡು ನನ್ನ ಪ್ರಶ್ನಿಸ್ತಾರೆ. ಅವ್ರಿಗೆ ಬೇಕಾಗಿರೋ ವಿಚಾರ ಅದರ ಆಲ್ಮೋಸ್ಟ್ ಒಂದು 14 ಪ್ರಶ್ನೆಗಳಲ್ಲಿ ಅಲ್ಲಿವೆ, ಅದಕ್ಕೆ ಉತ್ತರನೂ ಇದೆ. ಸಾಂದರ್ಭಿಕವಾಗಿ ಬಹಳ ಇದರಲ್ಲಿ ಯಾವ ಸ್ಟೇಜ್ ಮ್ಯಾನೇಜ್ಮೆಂಟ್ ಇಲ್ಲ, ನೇರವಾಗಿ ಅವರು ಇದನ್ನು ಅಲ್ಲಿರೋ ಪ್ರಶ್ನೆಯನ್ನು ಓದ್ಕೊಂಡು ಕೇಳ್ಬೋದು. ನಾನು ಅದಕ್ಕೆ ನನ್ನ ಪುಸ್ತಕನೇ ಇಟ್ಕೊಂಡು ನಾನು ಅವ್ರಿಗೆ ಉತ್ತರ ಹೇಳ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಈ ಸಂಗೀತ ನೃತ್ಯ ಪ್ರಶ್ನೆ ಆಮೇಲೆ ಈ ಬೇರೆ ಪುಸ್ತಕಗಳು ತೋರಿಸ್ತೀನಿ. ಇದಲ್ಲದೇ ಆಕೆ ಮಾತಾಡ್ತಾ ಕೆಳಗಡೆ ಹೇಳಿದರು, ಸರ್ ಸುಮಾರು ಜನಕ್ಕೆ ಸ್ವಾತಿ ತಿರುನಾಳ್ ಬರೀ ತ್ರಿಮೂರ್ತಿಗಳು ಬಿಟ್ಬಿಟ್ರೆ ಸ್ವಾತಿ ತಿರುನಾಳ್ ಮಹಾರಾಜರದ್ದು, ಮುತ್ತೈ ಭಾಗವತರದ್ದು, ಇವರೆಲ್ಲ ಜಯಚಾಮರಾಜೇಂದ್ರ ಒಡೆಯವ್ರದ್ದು ಇವ್ರದ್ದು ಯಾರದ್ದು ನಮಗೆ ಎಷ್ಟೋ ಜನ ನೋಡಿ ಇವ್ರಿಗೆ ಆಕೆಗೆ ಸುಮಾರು ಒಂದು ಇದರಿಂದ ಮ್ಯೂಸಿಕ್ ಮಾಡಿಕೊಂಡು ಜೂನಿಯರ್ ಸೀನಿಯರ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೆ ಕೂಡ ಇಂಥವ್ರದ್ದು ಎಲ್ಲ ರಚನೆಗಳಿದೆ, ಅದರಲ್ಲೂ ಕನ್ನಡದ ರಚನೆಗಳು ಯಾವ್ಯಾವುದಿದೆ, ಆಮೇಲೆ ಕನ್ನಡಿಗರೇ ಆಗಿ ಯಾರನ್ನು ಮಾಡಿದ್ದಾರೆ, ಈ ಥರದ್ರಲ್ಲಿ ಅವರು ಡೆಸರ್ಟೇಷನ್ ಥರ ಮಾಡ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಕೂಡ ಈ ಪುಸ್ತಕಗಳಲ್ಲಿ ಕ್ವಶ್ಚನ್ ಆ್ಯಂಡ್ ಆನ್ಸರ್ ಟೈಪ್ನಲ್ಲಿ ನಾನು ಎಲ್ಲೆಲ್ಲಿ ಮಾಡಿದ್ದೀನೋ ಅದರಲ್ಲಿ ಸ್ವಾತಿ ತಿರುನಾಳ್ ಮಹಾರಾಜರು, ತ್ರಿಮೂರ್ತಿಗಳು ಬಿಟ್ಬಿಡಿ, ಎಲ್ರಿಗೂ ಅದು ಶ್ಯಾಮಶಾಸ್ತ್ರಿಗಳು, ತ್ಯಾಗರಾಜರು, ಮುತ್ಸ್ವಾಮಿ ದೀಕ್ಷಿತರ ಬಗ್ಗೆ ಸಾಮಾನ್ಯ ಎಲ್ಲ ಗೊತ್ತಿರುತ್ತೆ. ಇದಲ್ಲದೇ ಸ್ವಾತಿ ತಿರುನಾಳ್ ಮಹಾರಾಜರು, ಮೈಸೂರು ಸದಾಶಿವರಾಯರು, ವೀಣಾ ಶೇಷಣ್ಣವರು, ಆಮೇಲೆ ವಾಸ್ತವಾಚಾರ್ಯರು ಅವರು ಕೂಡ ಚೆನ್ನೈಯಲ್ಲಿ ಬಹಳ ಪ್ರಸಿದ್ಧರು, ಅವರು ಒಳ್ಳೆಯ ವಗ್ಗೀಯಕಾರರು, ಬಿಡಾರಂ ಕೃಷ್ಣಪ್ಪ, ಹರಿಕೇಶನ್ನಲ್ಲೂರು ಮುತ್ತೈ ಭಾಗವತರು, ವೀಣಾ ವೆಂಕಟಗಿರಿಯಪ್ಪ ಹಾಗೂ ನಮ್ಮ ಪಿಟೀಲ್ ಚೌಡಯ್ಯನವರು, ಜಯಚಾಮರಾಜೇಂದ್ರ ಒಡೆಯರು, ಹೀಗೆ ಇವರೆಲ್ಲರ ಬಗ್ಗೆಯೂ ಕೂಡ ಈ ಪುಸ್ತಕಗಳಲ್ಲಿ, ಇಂಗ್ಲೀಷ್ ಪುಸ್ತಕಗಳಲ್ಲಿ ಎಲ್ಲ ಅಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ನಾವು ಇವರ ವೀಣಾ ವೆಂಕಟಗಿರಿಯಪ್ಪನವ್ರ ಬಗ್ಗೆ ನೇರವಾಗಿ ಅಲ್ಲಿರೋ ಪ್ರಶ್ನೆಗಳನ್ನೇ ಆಕೆ ಕೇಳ್ತಾರೆ. ನಾನು ಇಲ್ಲಿ ಬರೆದಿರೋದಲ್ಲದೇ ಆ ಸಾಂದರ್ಭಿಕವಾಗಿ ಏನು ಹೇಳಬೇಕೋ ಅದನ್ನು ಉತ್ತರಿಸ್ತೀನಿ. ಅದನ್ನು ಇಡೀ ಪ್ರಪಂಚ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಮೂಲಕ ಪ್ರಸಾರ ಆಗಲಿ. ನನ್ನ ಗುರುಗಳ ಗುರುಗಳು, ಆಮೇಲೆ ನಮ್ಮ ಮೈಸೂರಿನವರು, ಮೈಸೂರಿನ ವೀಣೆಯ ಬೆಡಗಿದ ಮೈಸೂರು ವೀಣಾ ಇದೆಲ್ಲ ಬಂದ್ಬಿಡುತ್ತೆ. ಏನು ನಿಮ್ಮ ಪ್ರಶ್ನೆ? ಇವರೇ ಲಲಿತಾ ಪ್ರಸಾದ್, ಈಗ ಪ್ರಶ್ನೆ ಕೇಳ್ತಾರೆ. ನಮಸ್ತೆ ಸರ್. ವೀಣಾ ವೆಂಕಟಗಿರಿಯಪ್ಪರು ಜೋರಾಗಿ ಕೇಳಿ. ವೀಣಾ ವೆಂಕಟಗಿರಿಯಪ್ಪನು ಹುಟ್ಟಿದ್ದು ಮತ್ತು ಅವರ ನಿಧನದ ಕಾಲ ಅನ್ಸುತ್ತ? ಅವರ ವೀಣಾ ವೆಂಕಟಗಿರಿಯಪ್ಪನವರು ಹುಟ್ಟಿದ ದಿನಾಂಕ 26 ಏಪ್ರಿಲ್ 1887. ಅವರು ವೀಣಾ ಐಕ್ಯರಾದಿದ್ದು 31 1952. ನನಗೆ ಆವಾಗಿನ್ನೂ ನನಗೆ 10 ವರ್ಷವೂ ಆಗಿಲ್ಲ, ನನಗೆ 8 ವರ್ಷದ ಹುಡುಗ ಅವ್ರು ನೋಡಿದ್ದೀನಿ ನಾನು. ಆದರೆ ಅವ್ರು ವೀಣೆ ನುಡಿಸಿದ ಕೇಳಿದ ಜ್ಞಾಪಕ ಇಲ್ಲ, ನಮ್ಮ ಗುರುಗಳು ಹೇಳಿದ್ದೆಲ್ಲ ಗೊತ್ತಿದೆ. ಇನ್ನು ಮುಂದಿನ ತಂದೆ ತಾಯಿ ಹೆಸರು? ಹಾಂ, ವೆಂಕಟಗಿರಿಯಪ್ಪನವರ ತಂದೆ ಹೆಸರು ವೆಂಕಟರಾಮಯ್ಯ ಅಂತ. ವೆಂಕಟಗಿರಿಯಪ್ಪನವರು 1 ವರ್ಷದ ಬಾಲಕನಾಗಿದ್ದಾಗ ಅವರ ತಂದೆ ನಿಧನ ಹೊಂದಿದರು. ತಾಯಿಯ ಹೆಸರು ನರಸಮ್ಮ. ಸರ್, ಅವ್ರ ಮೊದಲು ಗುರು ಯಾರು ಅಂತ ಹೇಳ್ತೀರಾ? ಮುಂಬಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಅರಮನೆಯಲ್ಲಿ ಆಗ ಆಸ್ಥಾನ ವಿದ್ವಾಂಸರಾಗಿದ್ದಂಥ ದೊಡ್ಡ ಸುಬ್ರಾವ್ರವರು, ಅಂದರೆ ತಾಯಿಯ ತಂದೆ ಅಂದರೆ ತಾತ,
ವೆಂಕಟಗಿರಿಯಪ್ಪನವರ ಮೊದಲ ಗುರುಗಳು. ಅವರು ಕೂಡ ಪ್ರಸಿದ್ಧ ವೈಣಿಕರಾಗಿದ್ದರು. ವೀಣೆಯನ್ನು ನೇರವಾಗಿ ಹಿಡಿದು ನುಡಿಸುವುದು ಕಷ್ಟಕರವಾದ, ಹೀಗೆ ಹಿಡ್ಕೊಂಡು ನುಡಿಸ್ತಾ ಇದ್ದರು, ಕಷ್ಟಕರವಾದ ಕೆಲಸ. ಇದಕ್ಕೆ ಸಾಧನೆ ಭಾಳ ಬೇಕು. ನೆಟ್ಟಿಗಿಟ್ಕೊಂಡು ನುಡಿಸೋದಕ್ಕೆ ತುಂಬ ಸಾಧನೆ ಬೇಕು. ಈ ರೀತಿ ಇಟ್ಕೊಳ್ಳೋದು ಅದು ಬಹಳ, ಅದು ಅದರಲ್ಲಿ ವಿಶೇಷತೆ. ವೆಂಕಟಗಿರಿಯಪ್ಪನವರು ಈ ರೀತಿ ನೇರವಾಗಿ ಹಿಡಿದು ನುಡಿಸುತ್ತಾ ಇದ್ದರು. ಇದು ವೆಂಕಟಗಿರಿಯಪ್ಪನವರ ಒಂದು ವಿಶೇಷತೆ. ಮಾ ಸರ್, ವೀಣೆ ವೆಂಕಟಗಿರಿಯಪ್ಪರ ಮತ್ತಿತರ ಗುರುಗಳು ಯಾರು? ವೆಂಕಟಗಿರಿಯಪ್ಪನವರು 5 ವರ್ಷದ ಬಾಲಕನಾಗಿದ್ದಾಗ, ನೋಡಿ, 5ನೇ ವರ್ಷದಲ್ಲೇ ವೀಣೆ ಉದ್ದಾನೂ ಇರೋದಿಲ್ಲ ಅಂತ, ಆಗ 5 ವರ್ಷ ಬಾಲಕನಾಗಿದ್ದಾಗಲೇ ವೀಣೆ ನುಡಿಸುವ ಸೂಕ್ಷ್ಮ ಕೌಶಲಗಳನ್ನು ತಮ್ಮ ಮೊದಲ ಗುರು, ಆಗಲೇ ಹೇಳಿದ್ದೀನಿ, ದೊಡ್ಡ ಸುಬ್ರಾಯರ ಸಹೋದರ ಚಿಕ್ಕ ಸುಬ್ರಾಯರಿಂದ. ನೋಡಿ, ಆ ಕಾಲದಲ್ಲೇ ಅದೇ ಹೆಸರುಗಳು, ದೊಡ್ಡ, ಅದಕ್ಕೆ ದೊಡ್ಡ ಸುಬ್ರಾಯರು, ಚಿಕ್ಕ ಸುಬ್ರಾಯರು, ಅದೊಂದು ಫ್ಯಾಮಿಲಿ ಇದು. ಆ ಮನೆತನದ ಮನೆಯಲ್ಲಿ ಯಾರು ಹಿರಿಯರ ಹೆಸರಿಟ್ಟಿರ್ತಾರೋ ಅದನ್ನೇ ಕಂಟಿನ್ಯೂ ಮಾಡಿ ಅದಕ್ಕೆ ದೊಡ್ಡ ಚಿಕ್ಕ ಅಂತ ಹಾಗೆ ಸೇರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ದೊಡ್ಡ ಸುಬ್ಬರಾಯರ ಸಹೋದರ ಚಿಕ್ಕ ಸುಬ್ರಾಯರಿಂದ ವೆಂಕಟಗಿರಿಯಪ್ಪನವರು ಅಂದರೆ ಅವರು ವೆಂಕಟಗಿರಿಯಪ್ಪನವರ ಸೋದರ ಮಾವ, ಅಲ್ಲಿ ಕಲಿತರು. ಚಿಕ್ಕ ವಯಸ್ಸಿನಲ್ಲಿಯೇ ಹಗಲೂ ರಾತ್ರಿ ಗುರುಗಳ ಸಮರ್ಥ ನಿರ್ದೇಶನದಲ್ಲಿ ವೆಂಕಟಗಿರಿಯಪ್ಪನವರು ಈ ಸಂಪ್ರದಾಯಬದ್ಧ ಕಲೆಗೆ ಬೆಳಕು ತೋರುವ ಒಂದು ಮಾರ್ಗದರ್ಶಕರಾಗಿ ವೈಣಿಕ ವಿದ್ವಾಂಸರಾಗಿ ಪ್ರಸಿದ್ಧಿ ಪಡೆದರು. ಅವರು ಉನ್ನತ ಶಿಕ್ಷಣ ಪಡೆಯಲು ವಿದ್ವಾಂಸರಾದ ವೀಣೆ ವಿಶೇಷಣವರ ತಮ್ಮ ಗುರುಗಳನ್ನಾಗಿ ಆಯಿಸ್ಕೊಂಡಿದ್ದಾರೆ. ಏನು ಅವ್ರ ಪ್ರೇರಣೆ ಏನು ಅಂತ? ಹಾಂ, ಇದು ಒಳ್ಳೆಯ ಪ್ರಶ್ನೆನೇ. ಇದು ವೆಂಕಟಗಿರಿಯಪ್ಪನವರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೃಪೆಗೆ ಪಾತ್ರರಾಗಿ ಚಿಕ್ಕ ವಯಸ್ಸಿನಲ್ಲಿ ಆಸ್ಥಾನ ವಿದ್ವಾಂಸರಾಗಿ ನಿಯೋಜಿಸಲ್ಪಟ್ಟರು. ಮಹಾರಾಜರಿಗೆ ನಂಬಿಕೆಗೆ ಪಾತ್ರರಾಗಿ ರಾಜರ ಕೊನೆಯ ದಿನಗಳವರೆಗೂ ಅತ್ಯಂತ ಆತ್ಮೀಯರಾಗಿದ್ದರು. ವೆಂಕಟಗಿರಿಯಪ್ಪನವರು ವೀಣಾವಾದದಲ್ಲಿ ಎಷ್ಟೇ ಔನ್ನತ್ಯ ಹೊಂದಿದ್ದರೂ ಕೂಡ, ಚಿಕ್ಕ ಸುಬ್ಬರಾಯರಿಂದ ವಾದನ ಕಲೆ ಕರಗತ ಮಾಡಿಕೊಂಡಿದ್ದರೂ ಕೂಡ, ವೀಣೆ ಶೇಷಣ್ಣವರು ಅಲ್ಲಿ ಆಸ್ಥಾನದಲ್ಲಿ ಹಿರಿಯರವರು, ಅವರ ಕೌಶಲ್ಯವನ್ನು ಕಲಿಯಬೇಕು ಅಂತ ಅವರಿಗೆ ಮನಸ್ಸಿನಲ್ಲೇ ತುಡಿತ. ಅಂಥ ದೊಡ್ಡವ್ರನ್ನ ಶೇಷಣ್ಣ ಅಂತವ್ರು ನೋಡಿದ್ರೆ ಇದೆಲ್ಲ ಕಲ್ತಿದ್ರು ಕೂಡ ಬಾಲ್ಯ ಪಾಠನ, ವೀಣೆ ಶೇಷಣ್ಣವರಿಂದ ಕಲಿಬೇಕು ಅನ್ನೋದೊಂದು ಮನಸ್ಸಿಗೆ ಅವರಿಗೆ ಬಂದ್ಬಿಡ್ತು. ಅದು ಬಿಡಲೇ ಇಲ್ಲ. ಅದರಿಂದ ವೀಣೆ ಶೇಷಣ್ಣ ಅದು ನೋಡಿ, ಎಲ್ಲಾದರೂ ವೀಣಾ ವೆಂಕಟಗಿರಿಯಪ್ಪ ವೀಣೆ ಅನ್ನೋದು ಅದೊಂದು ಸಫಿಕ್ಸ್, ಒಂದು ನಮ್ಮ ವೀಣೆಯ ಬೆಡಗಿದ್ದು ಮೈಸೂರು ಅನ್ನೋದಕ್ಕೆ ಇವರೆಲ್ಲ ಮಹನೀಯರು. ಆ ವೀಣೆ ಶೇಷಣ್ಣವರು ತಮ್ಮ ಮಾದರಿ ಗುರು, ಮಾದರಿ ಅಂದರೆ ಒಬ್ಬ ರೋಲ್ ಮಾಡೆಲ್ ಬೇಕು ಅಂತ ಶೇಷಣ್ಣವ್ರನ್ನ ಆಯ್ಕೆ ಮಾಡಿಕೊಂಡ್ರು. ಆದರೆ ಆಯ್ಕೆ ಮಾಡ್ಕೊಂಬಿಡ್ಬೋದು ನಾವು, ಅವ್ರು ಹೇಳ್ಕೊಡ್ಬೇಕಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೈಸೂರು ವೀಣಾವಾದನದ ಬಾನಿಯನ್ನು ಕಲಿತು ತಮ್ಮ ಉತ್ಸಾಹವನ್ನು ಅವರಿಗೆ ಒಬ್ಬ ಆತ್ಮೀಯ ಶಿಷ್ಯರಾಗಿ, ಅವರ ಏನು ಆಸೆ ಆಕಾಂಕ್ಷೆಗಳಿರ್ತೋ ಗುರುಗಳ ಕೃಪಾ ಕಟಾಕ್ಷದಿಂದ, ಅಂದರೆ ವೀಣೆ ಶೇಷಣ್ಣವರ ಕೃಪಾದಿಂದ ಎಲ್ಲ ವಿದ್ಯೆಯನ್ನು ಶೇಷಣ್ಣವರು ಕೂಡ ವೆಂಕಟಗಿರಿಯಪ್ಪನಿಗೆ ದಾರೆ ಎರೆದುಬಿಟ್ರು. ಇದು ಗುರುಗಳ ಮಾರ್ಗದರ್ಶನ ಪ್ರೋತ್ಸಾಹ ವೆಂಕಟಗಿರಿಯಪ್ಪನವರಿಗೆ ದಾರಿದೀಪ ಆಯಿತು. ಶೇಷಣ್ಣವರಿಗೂ ಕೂಡ ತಮ್ಮ ವೀಣಾ ಪರಂಪರೆಯನ್ನು ಉಳಿಸಿ ಬೆಳೆಸುವ ಸಮರ್ಥ ಶಿಷ್ಯ ವೆಂಕಟಗಿರಿಯಪ್ಪನವರು, ಸಮರ್ಥ ಶಿಷ್ಯ ವೆಂಕಟಗಿರಿಯಪ್ಪನವರು ಅಂತ ಗುರುಗಳ ಕೈಲೇ ಅವರು ಹೇಳಿಸ್ಕೊಂಡಂಥ ಪುಣ್ಯಾತ್ಮ ವೀಣಾ ವೆಂಕಟಗಿರಿಯಪ್ಪನವರು. ಈ ಥರ ಸತ್ಯದ ಅರಿವು ಉಂಟಾಗಿ ವಿದ್ಯೆಯನ್ನೆಲ್ಲ ಶೇಷಣ್ಣವರು ವೆಂಕಟಗಿರಿಯಪ್ಪನಿಗೆ ದಾರೆ ಎರೆದುಬಿಟ್ರು. ಶಿಷ್ಯನಿಗೆ ಗುರುವಿನಿಂದ ಸಿಗುವ ಗೌರವಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಮ್ಮ. ಅವರು ಸಂಗೀತ ಪ್ರಪಂಚಕ್ಕೆ ನೀಡುವ ಕೊಡುಗೆ ಏನು, ಮತ್ತು ಅವರ ವೀಣಾ ವಾದನದ ವಿಶೇಷ ಅಂಶಗಳೇನಾರಾಯಿದ್ರೆ? ವೆಂಕಟಗಿರಿಯಪ್ಪನವರು ಒಂದು ಆಸ್ ಎ ಪರ್ಸನ್, ಒಬ್ಬ ಆರ್ಟಿಸ್ಟ್ ಆಗಿರೋದು ಬಿಡಿ, ಒಂದು ವಿಶೇಷವಾದ ವ್ಯಕ್ತಿತ್ವ. ಇದು ಪ್ರಸಿದ್ಧ ವೀಣಾವಾದಕರು ಓಕೆ, ಸಮರ್ಥ ಗುರು, ಪ್ರತಿಭಾ ಸಂಪನ್ನ ಹಾಗೂ ವಿದ್ವತ್ತನ್ನು ಹೊಂದಿದವರು. ಇದಲ್ಲದೇ ಅವರದ್ದು ವಿಶೇಷ ಏನಂದರೆ ಒಳ್ಳೆಯ ವಾಗ್ಗೇಯಕಾರರು. ಅದೊಂದು ಮೈಸೂರಿನ ವೀಣಾ ವಾಗ್ಗೇಯ ಪರಂಪರೆಯಲ್ಲಿ ವಾಗ್ಗೇಯಕಾರರಾಗಿರೋದು ಮತ್ತು ವಾದಕರು ಅಥವಾ ಗಾಯಕರಾಗಿರೋದು ಮತ್ತು ಅವರು ಕಾರ್ಯಕ್ರಮಗಳನ್ನು ನೀಡುವುದರಲ್ಲಿ ಈ ಮೂರರಲ್ಲೂ ಪ್ರಾವೀಣ್ಯತೆ ಹೊಂದಿರತಕ್ಕಂಥವ್ರು ಬಹಳ ಕಡಿಮೆ. ಅಂತಹ ಕಡಿಮೆ ಇರುವಂಥ ಆ ಒಂದು ವರ್ಗದಲ್ಲಿ ನಮ್ಮ ವೀಣಾ ವೆಂಕಟಗಿರಿಯಪ್ಪನವರು. ಈ ಎಲ್ಲ ಅಂಶಗಳು ಒಬ್ಬ ವ್ಯಕ್ತಿಯಲ್ಲಿಯೇ ಮಿಳಿತಗೊಂಡಿದ್ದಂತಹ ಇಂತಹ ವಿಶೇಷ ವ್ಯಕ್ತಿ. ಆಮೇಲೆ ಇದಲ್ಲದೇ ತಾವು ಕಲಿತು ತಾವು ನುಡಿಸಿ ವಾಗ್ಗೇಯ ರಚನೆ ಮಾಡೋದನ್ನು ಪರಂಪರಾನುಗತವಾಗಿ ಎಂತೆಂಥ ಶಿಷ್ಯನ ಅವರು ಗುರು ಅನ್ನಿಸ್ಕೋಬೇಕಾದ್ರೆ ಆ ಪದಕ್ಕೆ ವೀಣಾ ವೆಂಕಟಗಿರಿಯಪ್ಪನವರು ಅನ್ವರ್ಥನಾಮವಾಗಿದ್ದರು. ಗುರು ಅಂದರೆ ಯಾರೂ ಇಲ್ಲ,
ವೆಂಕಟಗಿರಿಯಪ್ಪನವರು ಅನ್ನೋ ಹಾಗೆ ತಮ್ಮ ಶಿಷ್ಯರು ತಮ್ಮ ಎಲ್ಲ ರೀತಿಯಿಂದಲೂ ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ ಎಲ್ಲ ಅಂದರೆ ವೆಂಕಟಗಿರಿಯಪ್ಪನವರು ಶೇಷಣ್ಣನವರಿಂದ ಆರೈಸ್ಕೊಂಡು ಕಲಿತ ವಿದ್ಯೆಯನ್ನು ತಮ್ಮ ಇನ್ನೊಂದು ದೊಡ್ಡ ಸ್ಟ್ರೀಮ್ಗೇನೆ ಅದಕ್ಕೆ ಮುಂದೆ ಹೇಳ್ತೀನಿ ನಾನು ಅದನ್ನು ಅದೇ ಶಿಷ್ಯಾದಿಚ್ಛೇತ್ ಪರಾಜಯಂ ಅನ್ನೋ ಹಾಗೆ ತಮ್ಮ ಶಿಷ್ಯರನ್ನು ಅವರ ಸಾಧನೆಯ ಬಗ್ಗೆ ಮನಸಾರೆ ಹೊಗಳ್ತಾ ಇದ್ದರು. ಅದು ಒಬ್ಬ ಗುರು ಮನಸಾರಿ ಹೊಗಳತಕ್ಕಂಥದ್ದು ಶಿಷ್ಯನ ಮುಂದಕ್ಕೆ ಬಂದಾಗ ಅದು ನಮ್ಮ ವೀಣಾ ವೆಂಕಟಗಿರಿಯಪ್ಪನವರ ಒಂದು ವಿಶೇಷತೆ. ಇದನ್ನು ಎಲ್ಲ ಗುರುಗಳು ಅನ್ನಿಸ್ಕೊಂಡರು ಅವ್ರನ್ನ ಅನುಸರಿಸಿದರೆ ಪರಂಪರೆ ಶಿಷ್ಯ ಪರಂಪರೆ ಮುಂದುವರಿಯುತ್ತೆ. ಇದರ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದರು ಅಂದರೆ ತಮ್ಮ ಶಿಷ್ಯರ ಬಗ್ಗೆ ತಾವು ಸಾಧಿಸಿದ್ದಾರೆ. ಅವರೇನು ಸಾಧನೆ ಮಾಡಿರೋಲ್ಲ ವಾಗ್ಗೇಯಕಾರರು, ಆದರೂ ಕೂಡ ತಮ್ಮ ಶಿಷ್ಯರ ಬಗ್ಗೆ ಕೂಡ ಹೆಮ್ಮೆ ಪಡ್ತಾ ಇದ್ದರು. ಇಂತಹ ಗುರುಗಳು ನಮಗೆ ಈ ದಿನದಲ್ಲಿ ಬಹಳ ಅಪರೂಪ ಕಣಮ್ಮ. ಹೌದು ಸರ್, ಅದು ಅವರು ಅನೇಕ ಶಿಷ್ಯರ ಪೈಕಿನಲ್ಲಿ ಇಬ್ಬರು ಪ್ರಮುಖರು ಅಂತ ಗೊತ್ತಿತ್ತು. ಅವರು ಆತ್ಮೀಯರಾಗಿದ್ದರು ಅಂತಲೂ ಗೊತ್ತಿತ್ತು. ಅವರು ಅವರು ಕೊನೆಯ ದಿನಗಳಲ್ಲಿ ಹೇಗೆ ಸಹಯ ಸಲ್ಲಿಸಿದರು ಅಂತ. ಅಲ್ಲಿ ವೆಂಕಟಗಿರಿಯಪ್ಪನವ್ರದ್ದು ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ವಂಶವೃಕ್ಷ ಬರೆದ್ರೆ ಅದರಲ್ಲಿ ಬಹಳಷ್ಟು ಕವಲುಗಳಿವೆ. ಅದರಲ್ಲಿ ಇಬ್ಬರು ನಾನು ಹೆಸರಿಸ್ತೀನಿ. ಅದರಲ್ಲಿ ಡಾಕ್ಟರ್ ವೀಣಾದುರ್ಸಾಮಯ್ಯಂಗಾರ್ ಹೆಸರೇ ನೋಡಿ, ಡಾಕ್ಟರ್ ವೀಣಾದುರ್ಸಾಮಯ್ಯಂಗಾರ್ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು. ಅವರು 1920 ಅವರ ಕಾಲ, 1997, ಮತ್ತು ಇನ್ನೊಬ್ಬರು ಪ್ರೊಫೆಸರ್ ಆರ್ ಎನ್ ದುರ್ಸ್ವಾಮಿಯವರು, ಅವರು ಕೂಡ 1916-2002. ಇವರಿಬ್ಬರನ್ನು ಕೂಡ ವೆಂಕಟಗಿರಿಯಪ್ಪನವರು ತಮ್ಮ ಎರಡು ಕಣ್ಣುಗಳಂತೆ ಅಂತ ಇಟ್ಕೊಂಡಿದ್ದರು. ಇನ್ನು ಅದಕ್ಕಿಂತ ಇನ್ನೇ ನಮ್ಮ ಎರಡು ಕಣ್ಣುಗಳು ಎರಡೂ ಕೂಡ ಇಬ್ಬರು ದೊರೆಯೇ. ಒಬ್ಬರು ದರ್ಸಾಮಯ್ಯಂಗಾರರು, ಇನ್ನೊಬ್ಬರು ದೊರೆಸ್ವಾಮಿಗಳು. ಅಂತಹ ಮಹಾನುಭಾವರನ್ನ ಶಿಷ್ಯರನ್ನಾಗಿ ಪಡೆದಂಥವರು ನಮ್ಮ ವೀಣಾ ಆಸ್ಥಾನ ವಿದ್ವಾನ್ ವೀಣಾ ವೆಂಕಟಗಿರಿಯಪ್ಪನವರು. ಮತ್ತು ಇತರ ಶಿಷ್ಯರ ಪೈಕಿನಲ್ಲಿ ಮತ್ತೊಬ್ಬರು ಪ್ರಮುಖ ಶಿಷ್ಯರಿದ್ದರಂತೆ, ಖ್ಯಾತ ಸಂಗೀತ ಶಾಸ್ತ್ರಜ್ಞರು ಮತ್ತು ಹತ್ತಿರದ ಸಂಬಂಧಿಯೂ ಆಗಿ ವೆಂಕಟಗಿರಿಯಪ್ಪನು ಆತ್ಮೀಯರಾಗಿದ್ದರು. ಅವ್ರ ಬಗ್ಗೆ ಒಂದು ಸ್ವಲ್ಪ ಇದು ಈ ಪ್ರಶ್ನೆಗೆ ನಂಗೆ ಸ್ವಲ್ಪ ಜಾಸ್ತಿನೇ ಇನ್ನೂ ಪುಳುಕಿತ್ತನಾಗ್ತೀನಿ. ಯಾಕೆಂದರೆ ಇದು ಸ್ವಲ್ಪ ನನಗೆ ನಮ್ಮ ಗುರುಗಳು ಎಂ ಚಲುವರಾಯ ಸ್ವಾಮಿಗಳು, ಅವರು 1908-1988 ಅವರು ಸಂಗೀತ ಶಾಸ್ತ್ರದಲ್ಲಿ ಅಪರಿಮಿತವಾದಂಥ ಜ್ಞಾನ ಹೊಂದಿದ್ದವರು. ಅವರು ವೈಣಿಕರು ಅಷ್ಟೇ ಅಲ್ಲ, ಉತ್ತಮ ಗುರುವಾಗಿ ನಮ್ಮ ಗುರುಗಳು ಚಲುವರಾಯ ಸ್ವಾಮಿಗಳು, ನನ್ನ ಸೋದರಮ್ಮ ಅವರು ಧರ್ಮಗ್ರಂಥಗಳು ಮತ್ತು ಪುರಾಣಗಳನ್ನು ಕೂಡ ಆಳವಾಗಿ ಅಧ್ಯಯನ ಮಾಡಿದವರು. ಶ್ರೀವಿದ್ಯೆಯಲ್ಲಿ ಸಾಧಕರಾಗಿ ಕನ್ನಡದಲ್ಲಿ ನಿರರ್ಗಳವಾಗಿ ಮಾತನಾಡ್ತಾ ಇದ್ದರು. ಈಗ ಅವ್ರನ್ನ ಫೋಕಸ್ ಮಾಡ್ತಾರೆ, ನನ್ನ ಗುರುಗಳ ಫೋಟೋ ಅಲ್ಲಿದೆ ನೋಡಿ, ಅದು ಫೋಕಸ್ ಆಗ್ತಾ ಇದೆ, ಅಲ್ಲಿದೆ, ಆಯಿತು. ಇದು ಅವರು ನಮ್ಮ ಗುರುಗಳು ಚಲುವರಾಯ ಸ್ವಾಮಿಗಳು ನಿರರ್ಗಳವಾಗಿ ಮಾತನಾಡ್ತಾ ಇದ್ದರು. ಬಹುಶ್ರುತರು, ಇಂಗ್ಲೀಷ್ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಕೂಡ ಅಧಿಕಾರಯುತವಾಗಿ ಮಾತನಾಡಬಲ್ಲವರಾಗಿದ್ದವರು. ನನ್ನ ಗುರುಗಳು ವೀಣಾ ವೆಂಕಟಗಿರಿಯಪ್ಪನವರ ಆಪ್ತ ಶಿಷ್ಯರು ಮತ್ತು ಹತ್ತಿರದ ಬಂಧುಗಳು. ಮತ್ತು ನಾನು ಈ ಪುಸ್ತಕದಲ್ಲಿ ಇಲ್ಲಿ ಬರ್ಕೊಂಡಿರೋದನ್ನ ಹಾಗೆ ಓದ್ತೀನಿ, ಈ ಪುಸ್ತಕದ ಲೇಖಕ ವಿದ್ವಾನ್ ವಿ ನಂಜುಂಡಸ್ವಾಮಿ ಶ್ರೀ ಎಂ ಚಲುವರಾಯ ಸ್ವಾಮಿಯವರ ಹೆಮ್ಮೆ ಆಗುತ್ತೆ ಇದು, ಅವರ ಸೋದರಳಿಯ ಮತ್ತು ಅವರಲ್ಲೇ ವೀಣಾವಾದನ ಕಲಿತಿದ್ದು ಎಂಬುದು ಗಮನಾರ್ಹವಾಗಿರ್ತಕ್ಕಂಥ. ವೆಂಕಟಗಿರಿಯಪ್ಪನವ್ರ ಬಗ್ಗೆ ನಾನು ಇಷ್ಟು ಹೇಳಬೇಕಾದ್ರೆ, ನನ್ನ ಗುರುಗಳು ಚಲುವರಾಯ ಸ್ವಾಮಿಗಳು. ಆಲದ ಮರದ ಬಿಳಿಲಿನಂತೆ ವೀಣಾ ಶೇಷಣ್ಣವರ ಪರಂಪರೆ ಮುಂದುವರಿಸಲು ಕಾರಣರಾದ ವೀಣಾ ವೆಂಕಟಗಿರಿಯಪ್ಪನವರು ಇತರ ಶಿಷ್ಯರು. ಇದು ಮೂರು ಜನದ್ದು ಹೇಳಿದೆ ನಾನು, ಒಬ್ಬರು ಡಾಕ್ಟರ್ ವೀಣಾ ದುರ್ಸ್ವಾಮಯ್ಯಂಗಾರ್, ಪ್ರೊಫೆಸರ್ ಆರ್ ಎನ್ ದುರ್ಸ್ವಾಮಿಗಳು, ಹಾಗೂ ನನ್ನ ಸೋದರಮಹ ಗುರುಗಳು ಎಂ ಚಲುವರಾಯ ಸ್ವಾಮಿಯವರು. ಇವರಲ್ಲದೇ ಇವರೆಲ್ಲ ನಾನು ನಿಮ್ಗೆ ಅವರ ಬದುಕಿನ ಕಾಲವನ್ನು ಹೇಳಿದ್ದೀನಿ. ತುಂಬ ಹಿರಿಯರು, ಅವ್ರ ಕಾಲದಲ್ಲೇ ಅವ್ರ ಹಿರಿಯರು. ಇಂತಹ ಈ ಮೂರೂ ಜನಗಳ ಒಂದು ಸಂಪರ್ಕ ನನಗಿದೆ. ಒಂದು ಬಿಡಿ, ನನ್ನ ಗುರುಗಳು ನನ್ನ ಸೋದರ ಮಾವ ಡಾಕ್ಟರ್ ವೀಣಾ ದುರ್ಸ್ವಾಮಯ್ಯಂಗಾರರು ಹಾಗೂ ಪ್ರೊಫೆಸರ್ ಆರ್ ಎನ್ ದುರ್ಸ್ವಾಮಿಯವರು. ಅವರು ಲಕ್ಷ್ಮೀರಮಣ ನವರತ್ನಮಾಲ ಅಂತ ಅವರು ಎಲ್ಲ ವಾಗ್ಗೇಯಕಾರರು. ಅವರದ್ದೆಲ್ಲ ನನ್ನ ಸಂಗೀತ ರೂಪಕಗಳಲ್ಲಿ ಅಂತಹ ಮಹಾನುಭಾವರುಗಳ ಸಂಗೀತದ ರಚನೆಗಳನ್ನು, ವಾಗ್ಗೇಯ ರಚನೆಗಳನ್ನು ತೆಗೆದುಕೊಂಡು ಹಲವಾರು ರೂಪಕಗಳನ್ನು ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಆಕಾಶವಾಣಿ ಮೂಲಕ ನಾನು ನಿರ್ದೇಶನ ಮಾಡಿ ಪ್ರಸ್ತುತಪಡಿಸಿದಂಥ ಒಂದು ಸೌಭಾಗ್ಯ. ಈ ಎಲ್ಲ ಮಹನೀಯರ ಆಶೀರ್ವಾದಗಳಿಂದ ಈ ಶಿವಶಕ್ತಿ ಕಲಾಕೇಂದ್ರದಲ್ಲಿ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಈ ಸಂದರ್ಭದಲ್ಲಿ. ಇದಲ್ಲದೇ ಎಂ ಜೆ ಶ್ರೀನಿವಾಸ ಅಯ್ಯಂಗಾರ್,
ಅದೊಂದು ಒಂದು ನೋಡಿ ಒಬ್ಬೊಬ್ಬರದ್ದು ಒಂದು ಅವರು ಅಷ್ಟೇ ನನಗೆ ತುಂಬ ಹಿರಿಯರು ಮತ್ತು ನನ್ನನ್ನು ಕಂಡರೆ ಬಹಳ ವಿಶ್ವಾಸವಾಗಿದ್ದು ಅವರು ಎಲ್ಲರೂ ಕೂಡ ವೀಣೆಯ ಒಂದು ಪರಂಪರೆಯೇ ಬಿಟ್ಟು ಅವರು ಸುಮ್ಮನೆ ಅವರು ಪ್ರಪಂಚ ಬಿಟ್ಟು ಹೋಗಿರ್ಬೋದು ಆದರೆ ಅವರ ವೀಣಾ ಪರಂಪರೆ ಯಾವತ್ತು ಅದೇ ಆಲದ ಮರದ ಬಿಳುದುಗಳಂತೆ ಅವರೆಲ್ಲ ಇದ್ದಾರೆ ಶ್ರೀನಿವಾಸ ಅಯ್ಯಂಗಾರರು ಇದಲ್ಲದೆ ವಿ ದೇಶಿಕಾಚಾರ್ಯರು ಅವರು ವೀಣೆ ಮತ್ತು ಕೊಳಲು ಇದಲ್ಲದೆ ನನ್ನ ಗುರುಗಳ ಮಗ ಸೋದರ ಮಾವನ ಮಗ ಸಿ ಕೃಷ್ಣಮೂರ್ತಿ ಹಾಗೂ ರಂಗನಾಯಕಿ ಇನ್ನೂ ಹೆಚ್ಚಾಗಿದ್ದರೆ ನಾನು ಯಾವಾಗಲೂ ವಿಶೇಷ ಮಾರ್ಗದರ್ಶಕಿಯ ಪಿ ಎಚ್ ಡಿಗೆ ಮಾಡಿರುವಂಥ ಜೈಚಾಮರಾಜೇಂದ್ರ ಒಡೆಯರಿಗೂ ಕೂಡ ವೀಣಾ ವೆಂಕಟಗಿರಿಯಪ್ಪನವರು ಗುರುಗಳಾಗಿದ್ದವರು ಅವರು ವೀಣೆ ಹೇಳ್ಕೊಟ್ಟಿದ್ದಾರೆ ಇದಲ್ಲದೇ ಒಡೆಯರವರ ಪತ್ನಿ ಮತ್ತು ಮಹಾರಾಣಿ ತ್ರಿಪುರ ಸುಂದರಮಣಿ ಅವರ ಮಹಾರಾಜರ ಇಬ್ಬರು ಸಹೋದರಿಯರು ರಾಜಕುಮಾರಿ ವಿಜಯ ಸುಪ್ರಿಯ ಇವರೆಲ್ಲ ಒಂದು ಹೋಸ್ಟ್ ದೊಡ್ಡ ದೊಡ್ಡವರೆಲ್ಲ ನಮ್ಮ ಈ ವೆಂಕಟಗಿರಿಯಪ್ಪನವರ ಶಿಷ್ಯರು ಇದಲ್ಲದೇ ಡಿ ಬಾಲಕೃಷ್ಣ ಡಾಕ್ಟರ್ ದೊರಸ್ವಾಮಿ ಅಯ್ಯಂಗಾರವರ ಮಗ ವಂಶ ಹೇಗೆ ಬೆಳ್ಕೊಂಡು ಹೋಗ್ತೀವಿ ಇದಲ್ಲದೇ ದೇಶಿಕಾಚಾರ ಮೊಮ್ಮಗ ಅವರು ವಂಶೀಧರಂಥ ಫ್ಲೂಟ್ ಹೀಗೆ ಇದಲ್ಲದೇ ಸಹನ ಎಂ ಜೆ ಶ್ರೀನಿವಾಸ ಅಯ್ಯಂಗಾರರ ನೇರ ಶಿಷ್ಯ ವೀಣಾ ರಾಜಲಕ್ಷ್ಮಿ ಸುಮಾರು ಎಂ ಕೆ ಸರಸ್ವತಿ ಅದೇ ಅದನ್ನೆಲ್ಲ ಇನ್ನೊಂದು ಸಂಚಿಕೆ ನಾನು ಮೈಸೂರಿನ ವೀಣಾ ಪರಂಪರೆ ಅನ್ನೋದರಲ್ಲೇ ವಿವರವಾಗಿ ಹೇಳಿದ್ದೀನಿ ಇಲ್ಲಿ ಕೆಲವರನ್ನು ಮಾತ್ರ ಹೆಸರಿಸ್ತಾ ಇದ್ದೀನಿ ಯಾಕೆಂದರೆ ಇಂತಹ ಅಭಿಯಾನಗಳಲ್ಲಿ ಕೆಲವರ ಹೆಸರು ಭಾಳ ಅವರು ಎಲ್ಲ ಸುಪ್ರಸಿದ್ಧರೆ ಅಂತಹ ಎಲ್ಲ ವಿದುಷಿಯರಿದ್ದಾರೆ ವಿದ್ವಾಂಸರಿದ್ದಾರೆ ಈಗ ನಮ್ಮ ಈ ಸಂಚಿಕೆಯಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳು ಉಳ್ಕೊಂಡಿರೋದ್ರಿಂದ ಇನ್ನೂ ಈಗ 24 ನಿಮಿಷಗಳಾಗೋಗ್ಬಿಟ್ಟಿದೆ ನಮ್ಮ ಒಂದು ಅಲ್ಲ ಇನ್ನು ಮುಂದೆ ಇನ್ನೊಂದು ಪ್ರಶ್ನೆ ಕೇಳ್ಬೋದೇನು ಹಾಗಾದರೆ ಯಾಕೆಂದರೆ ನಮ್ಮ ಒಂದು ಸಂಹಿತೆ ಪ್ರಕಾರ ನಮ್ಮ ನಾವೇ ಅಳವಡಿಸ್ಕೊಂಡಿರೋ ಶಿವಶಕ್ತಿ ಕಲಾಕೇಂದ್ರದ್ದು 25 ನಿಮಿಷದ ಒಳಗೆ ಬರಬೇಕು ಅಂತ ನಮ್ಮ ಕ್ರೂ ಮೆಂಬರು ಹಿಂಗಂದರೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಈ ಕಡೆ ತೋರ್ತ ಅದಷ್ಟರಿಂದ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಅಂತ ಆದರೆ ಈ ಪ್ರಶ್ನೆ ಸ್ವಲ್ಪ ಭಾಳ ದೊಡ್ಡದಾಗಿರೋದ್ರಿಂದ ಈ ಪ್ರಶ್ನೆನ ಅಲ್ಲಿಗೆ ಬಿಟ್ಟು ಯಾಕಂದರೆ ಇದು ತುಂಬ ದೊಡ್ಡ ಪ್ರಶ್ನೆ ಅದು ಮುಂದಿನ ಇದಕ್ಕೆ ಹಾಕ್ಕೊಳ್ತೀನಿ ಆದರೆ ಇನ್ನು ಈ ಆಲದ ಮರದ ಬೆಳೆಯಲಿನಂತೆ ಅಂತ ನಾನು ಇದು ನಾನೇ ಕ್ವಶ್ಚನ್ನ ಫ್ರೇಮ್ ಮಾಡಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು ಅವರ ಶಿಷ್ಯರುಗಳೆಲ್ಲ ಅವರ ಪ್ರಶಿಷ್ಯರುಗಳು ಒಂದು ದೊಡ್ಡ ಯಾಕಂದರೆ ನಾನು ಮೈಸೂರಿಗನಾಗಿ ಈ ಮೈಸೂರಿನ ಅದು ವೀಣೆಯ ಬೆಡಗಿದ ಮೈಸೂರು ಅನ್ನೋದು ಬಿ ಎಂ ಶ್ರೀಯವರ ಒಂದು ಉಕ್ತಿ ಆ ವೀಣಾ ಪರಂಪರೆಯನ್ನು ಈಗ ನಾ ಹೇಳಿದಂಥ ಮಹನೀಯರುಗಳೆಲ್ಲರೂ ಕೂಡ ಈ ಇನ್ಕ್ಲೂಡಿಂಗ್ ಲೇಟೆಸ್ಟ್ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ವಂಶೀಧರ್ ಮತ್ತು ಸಹನ ಅವರು ಕೂಡ ತಾವು ನುಡಿಸಿ ದೊಡ್ಡ ವಿದ್ವಾಂಸರು ವಿದುಷಿಯರು ಆಗಿರೋದು ಅಲ್ಲದೇ ಬೇಕಾದಷ್ಟು ಜನಕ್ಕೆ ಆ ವೀಣಾ ಪರಂಪರೆಯನ್ನು ಇನ್ನೂ ಒಂದು ರೀತಿಯಾಗಿದ್ದ ಆಲದ ಮರದ ಬಿಳುಗಳ ಅಲ್ಲದೇ ಒಂದು ಗಂಗಾ ನದಿಯಂತೆ ಆ ವಿದ್ಯೆಯನ್ನು ಹರಿಸ್ತಾ ಇರೋದು ನನಗೆ ಬಹಳ ಹೆಮ್ಮೆ ಹೇಳುವಂಥ ವಿಚಾರ ಮೈಸೂರಿನ ಒಂದು ವೀಣಾ ಪರಂಪರೆ ಅಂದರೆ ಇಡೀ ಪ್ರಪಂಚದಲ್ಲಿದೆ ಆ ರೀತಿಯಾದಂಥ ಒಂದು ಪರಂಪರೆ ಇದನ್ನ ಬಗ್ಗೆ ಇನ್ನೂ ವಿಶೇಷವಾಗಿ ಕೆಲವು ವಿಚಾರಗಳನ್ನು ಅವ್ರು ಕೂಡ ಆ ಪ್ರಶ್ನೆಗಳಿದೆ ಇದು ಒಂದು ಸವಿಸ್ತಾರವಾಗಿ ಹೇಳುವಂಥ ವಿಚಾರಗಳಾದ್ದರಿಂದ ನಮ್ಮ ಈ ಸಂಚಿಕೆ 762 ಮಹಾಸಂಚಿಕೆಗೆ ನಮ್ಮ ಈ ಕ್ವಶ್ಚನ್ ಆ್ಯಂಡ್ ಆನ್ಸರ್ ಸೆಷನನ್ನು ಇಲ್ಲಿಗೆ ಸ್ವಲ್ಪ ನಿಲ್ಲಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ಈಗ ನಾವು ಇದಕ್ಕೆ ಮಂಗಳ ಹೇಳ್ತಾ ಇದ್ದೀನಿ ಭೇಟಿ ಮಾಡೋಣ ನಮಸ್ಕಾರ